ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕತ್ತು ಹಿಸುಕಿ ಅಪರಿಚಿತ ವ್ಯಕ್ತಿಯ ಬರ್ಬರ ಹತ್ಯೆ, ಶರ್ಟ್ನಿಂದ ಮುಖ ಸುಟ್ಟ ದುಷ್ಕರ್ಮಿಗಳು, ಅಫ್ಜಲ್ಪುರ್ ತಾಲೂಕಿನ ನಂದಿರ್ಗಿ ಗ್ರಾಮದಲ್ಲಿ ಘಟನೆ. ಅತ್ಯಾಚಾರಿಗಳ ಎನ್ಕೌಂಟರ್ ಮಾಡಿದ್ದಕ್ಕೆ ಮುತಾಲಿಕ್ ಸ್ವಾಗತ, ಶೋಕವನ್ನು ಹೇಳಿದ ಓವೈಸಿಯ ವಿರುದ್ಧಕ್ಕೆ ತೀವ್ರ ಖಂಡನೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹೇಳಿಕೆ. ಜನವರಿ 1ರಂದು ಅಮರಶಿಲ್ಪಿ ಸಂಸ್ಮರಣಾ ದಿನ, ರಾಜ್ಯಾದ್ಯಂತ ಸರ್ಕಾರದಿಂದಲೇ ಜಕಣಾಚಾರಿ ದಿನ ಆಚರಿಸಬೇಕು. ಕಲಬುರಗಿಯ ವಿಶ್ವಕರ್ಮ ಏಕದಂಡಗಿ ಮಠದ ಸುರೇಂದ್ರ ಸ್ವಾಮೀಜಿ ಆಗ್ರಹ. ಕತ್ತು ಹಿಸುಕಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಅಫ್ಜಲ್ಪುರ್ ತಾಲೂಕಿನ ನಂದರ್ಗಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು, ಕೊಲೆಯಾದ ವ್ಯಕ್ತಿಯು ಯಾರು ಅಂತ ತಿಳಿದು ಬಂದಿಲ್ಲ. ಕತ್ತು ಹಿಸುಕಿ ನಂತರ ಆತನ ಶರ್ಟ್ನಿಂದ ಮುಖ ಸುಟ್ಟಿರುವ ದುಷ್ಕರ್ಮಿಗಳು ಪರಾರಿಯಾಗಿದ್ದು ಅಫ್ಜಲ್ಪುರ ತಾಲೂಕಿನ ನಂದರ್ಗಿ ಗ್ರಾಮದ ಹೊರವಲಯದಲ್ಲಿ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಅಫ್ಜಲ್ಪುರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಫ್ಜಲ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಖಿಲ ಭಾರತ ಯುವಜನ ಒಕ್ಕೂಟ ಕಲಬುರಗಿ ವತಿಯಿಂದ ದೇಶದ ಚಿತ್ತ ಯುವಜನರತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಖಿಲ ಭಾರತ ಯುವಜನ ಒಕ್ಕೂಟ ಕಲಬುರಗಿ ವತಿಯಿಂದ ದೇಶದ ಚಿತ್ತ ಯುವಜನರತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ವಿಜಯವಾಣಿ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರು ವಾದಿರಾಜ್ ವ್ಯಾಸಮುದ್ರ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಅರಳಿ ನಾಗರಾಜ್ ಗಂಗಾವತಿ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಅಖಿಲ ಭಾರತ ಯುವಜನ ಒಕ್ಕೂಟ ಆಯೋಜನೆ ಮಾಡಿರುವ ದೇಶದ ಚಿತ್ತ ಯುವಜನರತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಬಿತ್ತರಿಸಲು ಇಂತಹ ಕಾರ್ಯಕ್ರಮ ಅವಶ್ಯಕವಾಗಿದೆ ಎಂದು ಉದ್ಘಾಟಕರಾಗಿ ಆಗಮಿಸಿದ ವಿಜಯವಾಣಿ ದಿನಪತ್ರಿಕೆ ಸ್ಥಾನಿಕ ಸಂಪಾದಕರು ವಾದಿರಾಜ್ ವ್ಯಾಸಮುದ್ರ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ವಯಸ್ಸಿನಲ್ಲಿ ಹಿರಿಯರಾದರೂ ಕೂಡ ಈ ಯುವ ಸಮುದಾಯವನ್ನು ಒಂದು ಸರಿಯಾದ ಮಾರ್ಗಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಿಂದೆ ಕೆಲವು ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ಅದು ಮಾತಾಡೋದು ಸರಿಯಲ್ಲ, ನಿಮಗಾಗಿ ಏರ್ಪಡಿಸಿರುವಂಥ ಈ ಕಾರ್ಯಕ್ರಮ ಇದು. ಆದ್ದರಿಂದ ಇವತ್ತು ಒಬ್ಬ ಹಿರಿಯರು ತಮ್ಮ ಕಾಲೇಜಿಗೆ ಬಂದಿದ್ದಾರೆ ಅಂತಂದರೆ ಎಲ್ಲರ ಸೌಭಾಗ್ಯ ಅನ್ನೋದನ್ನು ನಾವು ಮರಿಲಿಕ್ಕೆ ಆಗೋದಿಲ್ಲ. ಅರಳಿ ನಾಗರಾಜ್ ಸರ್ ಅವರಿಗೆ 70 ವರ್ಷ, ಈಗ 70 ವರ್ಷದಲ್ಲಿಯೂ ಕೂಡ ನಮ್ಮ ಯುವ ಸಮುದಾಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯ, ಯುವ ಸಮುದಾಯ ಈ ಭ್ರಷ್ಟ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನು ಅಗತ್ಯತೆ ಇದೆಯೋ ಎಲ್ಲ ಸಲಹೆಗಳನ್ನು ಕೂಡ ಸರ್ ಅವರು ಇದುವರೆಗೂ ಕೊಡ್ತಾ ಬಂದಿದ್ದಾರೆ. ನಮ್ಮದು ಕೂಡ ಸುಯೋಗ, ನಾನು ಒಂದು 2-3 ಕಾರ್ಯಕ್ರಮಗಳಲ್ಲೇ ಸರ್ ಜೊತೆ ಭಾಗವಹಿಸಿದ್ದೆ. ಒಂದು ನಮ್ಮದೇ ಆದಂಥ ಸಮಾಧಾನ ಆಶ್ರಮದಲ್ಲೇ ವಿಶ್ವ ಯೋಗ ದಿನ ಆಚರಣೆ ಕಾರ್ಯಕ್ರಮಕ್ಕೆ ಸರ್ ಅವ್ರನ್ನೇ ಉದ್ಘಾಟಕರನ್ನಾಗಿ ಕರೆದಿದ್ದೀವಿ. ಆಗ ಅವರು ಒಪ್ಪಿಕೊಂಡು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೋಗಮುಕ್ತ ಸಮಾಜ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಮಾತಾಡೋದ್ರ ಮೂಲಕ ಬಂದಂಥ ಎಲ್ಲ ಜನರಿಗೆ ಒಂದು ರೀತಿಯ ಪ್ರೇರಣೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ. ಈ ಕಾರ್ಯಕ್ರಮದಲ್ಲಿ ಹಿರಿಯ ವರದಿಗಾರರು ಡಾಕ್ಟರ್ ಶಿವರಾಮ್ ಅಸುಂಡಿ, ಪ್ರಭುದೇವ ಎಳಸಂಗಿ, ಬಸವರಾಜ್ ಗಾಣೂರೆ, ವಿಜಯಕುಮಾರ್ ತೇಗಲತಿಪ್ಪಿ ಸೇರಿದಂತೆ ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನ್ಯಾಯಮೂರ್ತಿ ಹೆಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗದಿಂದ ವಿವಿಧ ಮೀಸಲಾತಿ ಪ್ರಮಾಣ ಹೆಚ್ಚಳ ಕುರಿತು ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಠಲ್ ದೊಡ್ಡಮನಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಹೆಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಕಲಬುರಗಿಗೆ ಭೇಟಿ ನೀಡಿ ಕಲಬುರಗಿ ವಿಭಾಗ ಮಟ್ಟದ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಜನಪರ ಸಂಘಟನೆಗಳ ಪ್ರಮುಖರು ಹಾಗೂ ಸಾರ್ವಜನಿಕರೊಂದಿಗೆ ಇದೇ ತಿಂಗಳು 10ರಂದು ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಮುಂಜಾನೆ 10 ಗಂಟೆಗೆ ಸಮಾಲೋಚನಾ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಜಾತಿಯನ್ನು ಹೆಚ್ಚಿಸುವುದು ಕುರಿತು ಪರಿಶೀಲಿಸಿ ವರದಿ ನೀಡಲು ಸರ್ಕಾರ ಏಕ ಸದಸ್ಯ ಆಯೋಗವನ್ನು ನಿವೃತ್ತಿ ನ್ಯಾಯಮೂರ್ತಿಗಳಾದ ಮಾನ್ಯ ಶ್ರೀ ಎಚ್ಎನ್ ನಾಗಮೋಹನ್ ದಾಸರವರು ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ. ಅವರು ಬರ್ತಾ ಇದ್ದಾರೆ 9ನೇ ತಾರೀಕು. ಸೆಕೆಂಡ್, ಪ್ರಸ್ತುತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ 18% ಮೀಸಲಾತಿ ಇರುತ್ತದೆ. 2011ರ ಜನಗಣತಿಯಂತೆ 24% 10
ರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಇದ್ದು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಪುನರ್ ಪರಿಷ್ಕರಿಸುವುದು ಅವಶ್ಯಕತೆ ಇದೆ. ಜಿತ್ತಿನ ಸಂಖ್ಯೆದಾರಿ ಉತ್ತಮ ಭಾಗಿದಾರಿ ಅಂತೇಳಿ ಇದು ಒಂದು ಸೆಕೆಂಡ್. ಥರ್ಡ್, ಈ ಹಿನ್ನೆಲೆಯಲ್ಲಿ ದಿನಾಂಕ 10/12/2019 ಮಾನ್ಯ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗವು ಕಲಬುರಗಿಗೆ ಭೇಟಿ ನೀಡುತ್ತಿದೆ. ಇವರು ಲಾ ಸ್ಪೆಷಲಿಸ್ಟ್. ಕಲಬುರಗಿ ವಿಭಾಗ ಮಟ್ಟದ ಎಲ್ಲ ಜಿಲ್ಲೆಗಳಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘ ಸಂಸ್ಥೆಗಳ ಪ್ರಮುಖರು, ಮುಖಂಡರು ಹಾಗೂ ಜನಪರ ಸಂಘಟನೆಗಳ ಪ್ರಮುಖರು ಹಾಗೂ ಸಾರ್ವಜನಿಕರು ಕಲಬುರಗಿ ಎಸ್ ಎಂ ಪಂಡಿತ್ ರಂಗ್ ಮಂದಿರದಲ್ಲಿ 10 ಗಂಟೆಗೆ ಕರೆಯಲಾಗಿದೆ. ಅಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಲಿಖಿತದ ಮೂಲಕ ಮತ್ತು ಓರಲ್ ಆಗಿ ಹೇಳಬಹುದು. ದಿನಾಂಕ 10/12/2019 ಬೆಳಗ್ಗೆ 9 ಗಂಟೆಯಿಂದ ಎಸ್ ಎಂ ಪಂಡಿತ್ ರಂಗ್ ಮಂದಿರದಲ್ಲಿ ಮನವಿ ಸಲ್ಲಿಸಲು ಲಿಖಿತವಾಗಿ ಓರಲ್ ಆಗಿ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳು ಗುಲ್ಬರ್ಗ, ಬೀದರ್, ಬಳ್ಳಾರಿ, ರಾಯಚೂರು ಆ್ಯಂಡ್ ಯಾತಗಿರ್ ಈ ಎಲ್ಲ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಕೌಂಟರ್ಗಳನ್ನು ತೆರೆದಿರ್ತಾರೆ. ಸಂಬಂಧಿಸಿದ ಜಿಲ್ಲೆಯವರು ಆಯಾ ಕೌಂಟರ್ನಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ಮತ್ತು ಮನವಿ ಪತ್ರವನ್ನು ಕೂಡ ಅಲ್ಲಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಸಲ್ಲಿಸಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಹಕ್ಕುಗಳ ಕರ್ನಾಟಕ ಜಿಲ್ಲಾ ಸಮಿತಿಯ ಸುಧಾಮ್ ಧನ್ನಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 9ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಭಾರತ ದಲಿತರ ಮುಂದಿರುವ ಸವಾಲುಗಳು ಹಾಗೂ ವಂಚಿತ ಸವಲತ್ತುಗಳ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಮೈಸೂರು ಊರಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಆಗಮಿಸುವವರು ಎಂದು ಹೇಳಿದರು. ಪರಿವರ್ಣದ ಅಂಗವಾಗಿ ಭಾರತದ ದಲಿತರು ಮುಂದಿರುವ ಸವಾಲುಗಳು ಹಾಗೂ ವಂಚಿತ ಸವಲತ್ತುಗಳ ಕುರಿತು ಒಂದು ವಿಚಾರ ಸಂಕಿರಣವನ್ನು ದಲಿತ ಹಕ್ಕುಗಳ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿದೆ. ಆ ವಿಚಾರ ಸಂಕಿರಣ ಉದ್ಘಾಟನೆ ಭಾಷಣ ಉದ್ಘಾಟನೆ ಮಾಡಲಿಕ್ಕೆ ಮೈಸೂರಿನ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ಗೋಪಾಲಕೃಷ್ಣ ಅರಳಳ್ಳಿಯವರು ನಮ್ಮ ರಾಜ್ಯ ಡಿ ಎಸ್ ಎನ್ ಸಂಚಾಲಕರು ವಹಿಸ್ಕೋತಾರೆ. ಮುಖ್ಯ ಅತಿಥಿಗಳಾಗಿ ಮುಖ್ಯ ಭಾಷಣಕಾರಂಥ ರೈತ ಹೋರಾಟಗಾರರು, ಗ್ರಾಮ ಪಂಚಾಯತ್ ನೌಕರ ಸಂಘದ ಜಿಲ್ಲಾ ರಾಜ್ಯ ಅಧ್ಯಕ್ಷರಾದಂಥ ಮಾರುತಿ ಮಾನ್ಪಡೆಯವರು ಅದಕ್ಕೆ ಅದು ಭಾಗವಹಿಸ್ತಾರೆ. ಭಾರತದ ದಲಿತರು ಮತ್ತು ದಲಿತರಿಗೆ ಆಗ್ತಕ್ಕಂಥ ವಂಚಿತ ಸವಲತ್ತುಗಳ ಕುರಿತು ಎಸ್ ಎಂ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಏನು ಇದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿವು. ಅದಕ್ಕೆ ಅಲ್ಲಿ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳು, ವಂಚಿತ ಸವಲತ್ತುಗಳ ಕುರಿತು ವಿಚಾರ ಸಂಕಿರಣದಲ್ಲಿ ಏನು ಎಲ್ಲರೂ ಏನು ವಿಚಾರ ಸಂಕಿರಣವನ್ನು ಏನು ಮಾಡ್ತಿದ್ದೆವು. ಈ ವಿಚಾರ ಸಂಕಿರಣಕ್ಕೆ ಒಂದು ಅಲ್ಲಿ ಇರ್ತಕ್ಕಂಥ ದಲಿತರಾಗ್ತಕ್ಕಂಥದ್ದು ದಲಿತರ ಮೇಲಿನ ವಿಷಯಗಳ ಚರ್ಚೆ ಸ್ವಲಂಕುಷವಾಗಿ ಸಹ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವನಾಥ್ ರಾವ್, ಪ್ರೇಮ್ ಕುಮಾರ್ ಇತರರು ಇದ್ದರು. ಶ್ರೀ ಮಹಿಳಾರ ಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಮಹಿಳಾರ ಲಿಂಗೇಶ್ವರ ಸೇವಾ ಸಮಾಜದ ಸದಸ್ಯ ಬಸವರಾಜ್ ಖಾನಾಪುರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 9ರಿಂದ 15ನೇ ದಿನಾಂಕದವರೆಗೆ ಜಗತ್ ಬಡಾವಣೆಯ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಮೈಲಾರ ಲಿಂಗೇಶ್ವರ ಜಲಾಭಿಷೇಕ ಮಹೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ, ಮೈಲಾರ ಲಿಂಗೇಶ್ವರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಶರಣಪ್ಪ ಗೋಗಿ ನಮ್ಮ ಪ್ರತಿ ವರ್ಷದ ನಮ್ಮ ದೇವಸ್ಥಾನದ ಒಂದು ಕಾರ್ಯಕ್ರಮ, ಸುಮಾರು 35 ವರ್ಷಗಳಿಂದ ಮಾಡತಕ್ಕಂಥ ಜಲಾಭಿಷೇಕ ಮಹೋತ್ಸವ ಇದೇ ದಿನಾಂಕ 9/9/12/2019 ಸೋಮವಾರ ಸಾಯಂಕಾಲ 6 ಗಂಟೆಯಿಂದ ಪ್ರವಚನ ಕಾರ್ಯಕ್ರಮದ ಕಾರ್ಯಕ್ರಮ ಪ್ರಾರಂಭವಾಗ್ತವೆ. ಸುಮಾರು 7 ದಿವಸವರೆಗೆ ಈ ಕಾರ್ಯಕ್ರಮ ನಡೀತದೆ. ಕೊನೆ ದಿವಸ 15/12/2000 ರವಿವಾರ ದಿವಸ ಮುಂಜಾನೆ ಬೆಳಗ್ಗೆ ಜಲಾಭಿಷೇಕ ಮಹೋತ್ಸವ ಪ್ರತಿ ವರ್ಷ ನಡೀತದೆ. ಈ ಕಾರ್ಯಕ್ರಮ ಭಾಳ ವೈಭವಿಕವಾಗಿ ನಡೀತದೆ. ಹಿಂದಿನ ಕಾಲದಿಂದ ಬಂದಂತಹ ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಮಿತಿ ಸುಮಾರು ಮೈಲಾರ ಸೇವಾ ಸಮಾಜದ ಒಂದು ಅಭಿವೃದ್ಧಿ ಕೆಲಸ 38 ವರ್ಷದಿಂದ ಮಾಡಿದೆ ದೇವಸ್ಥಾನ ನಗರದಲ್ಲಿ. ಇದೊಂದೇ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಮೈದಾನ ದೇವಸ್ಥಾನ ಒಂದೇ.
ಈ ಸಂದರ್ಭದಲ್ಲಿ ಶಿವಶರಣಪ್ಪ ಉಪ್ಪಳಂಕರ್, ಶಿವಶರಣಪ್ಪ ವಾಡೇದ್, ವೀರಭದ್ರಪ್ಪ ಪಾಟೀಲ್ ಇನ್ನೂ ಇತರರು ಇದ್ದರು. ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆಯನ್ನು ಸರ್ಕಾರದಿಂದ ಆಚರಿಸಬೇಕೆಂದು ಕಲಬುರಗಿಯ ಬ್ರಹ್ಮಪುರ ವಿಶ್ವಕರ್ಮ ಏಕದಂಡಗಿ ಮಠದ ಸ್ವಾಮೀಜಿ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 1ರಂದು ಅಮರ ಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆಯನ್ನ ರಾಜ್ಯಾದ್ಯಂತ ಸರ್ಕಾರದಿಂದ ಆಚರಿಸಬೇಕು ಹಾಗೂ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ಬಸವರಾಜ್ ಎಸ್ ಪಂಚಾಳ್ ವಾಡಿ ನೇಮಿಸಿ ಹಾಗೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಅನುದಾನ ನೀಡಬೇಕು, ಸಮಾಜದ ಎಲ್ಲಾ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಮತ್ತು ನಮ್ಮ ಆತ್ಮೀಯ ಪತ್ರಿಕಾ ಪ್ರತಿನಿಧಿಗಳೇ, ಈ ನಮ್ಮ ವಿಶ್ವಕರ್ಮ ಸಮಾಜದ ತಿಂಥಣಿ ಪ್ರಾಧಿಕಾರ ಹೋರಾಟ ಸಮಿತಿ, ವಿಶ್ವಕರ್ಮ ಕರಕುಶಲ ಸಂಘ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳಿಂದ ಕರೆದಂಥ ಈ ಪತ್ರಿಕಾಗೋಷ್ಠಿಯ ಆಗಮಿಸಿರುವಂಥ ಎಲ್ಲ ಸಮಾಜ ಬಾಂಧವರೇ, ಸಾಮಾನ್ಯವಾಗಿ ಈಗಾಗಲೇ ಹಲವಾರು ಪತ್ರಿಕಾಗೋಷ್ಠಿಗಳನ್ನು ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ಮಾಡಿದ್ದೇವೆ. ಇವತ್ತು ಕರೆದಂಥ ವಿಷಯ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ನಾಗರಿಕತೆಗೆ ನಮ್ಮ ವಿಶ್ವಕರ್ಮರ ಕೊಡುಗೆ ಬಹಳ ಅಪೂರ್ವವಾದಂಥದ್ದು ಕೊಡುಗೆ. ಯಾಕೆಂತಂದರೆ ಇವತ್ತು ಪಾಶ್ಚಿಮಾತ್ಯರು ಇನ್ನಿತರ ದೇಶದವರು ಈ ಭಾರತ ದೇಶಕ್ಕೆ ಧಾವಿಸಿ ಬರಬೇಕಾದ್ರೆ ಇಲ್ಲಿಯ ಶಿಲ್ಪಕಲೆ ಮತ್ತು ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ನಾಗರಿಕತೆಯನ್ನು ನೋಡೇ ಬರ್ತಾರೆ ಎಲ್ಲರು. ಈ ಸಂದರ್ಭದಲ್ಲಿ ಸುಭಾಷ್ ಎಸ್ ಪಂಚಾಳ್, ಅರವಿಂದ್ ಎಂ ಪೊದ್ದಾರ್, ಅಮೃತ್ ಎಂ ವಿಶ್ವಕರ್ಮ, ಕಮಲಾಕರ್ ಪಂಚಾಳ್, ದೇವೇಂದ್ರ ಮಹಾಸ್ವಾಮಿ ಇದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತವಾಗಿ ಪೌರಾಯುಕ್ತರಿಂದ ಸ್ವಚ್ಛತಾ ಕಾರ್ಯಕ್ರಮ, ನಗರಪಾಲಿಕೆ ಪೌರಾಯುಕ್ತ ಮಹಾವೀರ ಬೋರಣ್ಣನವರ ನೇತೃತ್ವದಲ್ಲಿ ಇಡೀ ಊರನ್ನೇ ಸ್ವಚ್ಛಗೊಳಿಸಿದ್ರು. ನಿಪ್ಪಾಣಿ ಪಟ್ಟಣದ ಪ್ರಮುಖ ಬೀದಿಗಳನ್ನು ಪರಿಪೂರ್ಣ ಸ್ವಚ್ಛತೆ ಮಾಡಿ ನಂತರ ಕೆಲ ಅಂಗಡಿ ಮುಂಗಟ್ಟದವರು ಉರುಸ್ ನಿಮಿತ್ತವಾಗಿ ರಸ್ತೆಯ ಮೇಲೆ ಅತಿಕ್ರಮಣ ಮಾಡಿ ವ್ಯಾಪಾರ ವಹಿವಾಟು ನಡೆಸುವ ಡಬ್ಬಾ ಗಾಡಿಗಳನ್ನು ನಗರ ಪಾಲಿಕೆಗೆ ತಂದರು. ಅವರಿಗೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ವಾಹನ, ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿಶಾಮಕ ದಳದ ವಾಹನ, ಆರೋಗ್ಯ ಇಲಾಖೆಯ ವಾಹನಗಳು, ಯಾವುದೇ ಅಹಿತಕರ ಘಟನೆಗಳು ನಡೆದರೆ ವಾಹನ ಓಡಾಡಲು ಯಾವುದೇ ಅಡಚಣೆ, ಟ್ರಾಫಿಕ್ ಸಮಸ್ಯೆ ಉಂಟಾಗಬಾರದೆಂದು ಅವರಿಗೆ ತಿಳಿಸಿ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ಮರಳಿ ಎಚ್ಚರಿಕೆ ನೀಡಿ ಡಬ್ಬಾ ಅಂಗಡಿ ಹಾಗೂ ಗಾಡಿಗಳನ್ನು ನೀಡುವ ಸಂದರ್ಭದಲ್ಲಿ ಸ್ಥಳೀಯ ಕೆಲ ವ್ಯಾಪಾರಿಗಳು ರಿಯಲ್ ಸಿಂಗಂ ದಕ್ಷ ಅಧಿಕಾರಿ ಮಹಾವೀರ ಬೋರನ್ ಅವರ ವಿರುದ್ಧ ದಾಂಧಲೆ ಆದ ಘಟನೆ ನಡೆಯಿತು. ಆದರೂ ಸಹ ಅವರ ದಬ್ಬಾಳಿಕೆಗೆ ಎದುರದೆ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿದರು. ಭಾರತ ರತ್ನ, ಭಾರತದ ಆಧುನಿಕ ಭಾರತದ ನಿರ್ಮಾಣಕ್ಕಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡ ಅತ್ಯಂತ ದೀನ ದುರೀಣರು, ದೀನ ದಲಿತರ ಕಲ್ಯಾಣಕಾರಿ ಯೋಜನೆಗಳನ್ನು ಮಾಡಿದವರು, ಹರಿತ ಕ್ರಾಂತಿಯ ಹರಿಕಾರನೂ ಹೌದು. ಇವತ್ತಿನ ದಿನ ಮಹಾಮಾನವತಾವಾದಿ ಬಾಬಾ ಸಾಹೇಬರ 63ನೇ ಮಹಾನಿರ್ವಾಣ ದಿನ. ಇವತ್ತಿನ ದಿನ ನಿಪ್ಪಾಣಿ ನಗರಸಭೆ ವ್ಯಾಪ್ತಿಯಲ್ಲಿ ಸಮಸ್ತ ಈ ನಗರಸಭೆ ಸಿಬ್ಬಂದಿಗಳು, ದಲಿತ ಸಂಘರ್ಷ ಸಮಿತಿಯವರು, ವಿವಿಧ ಸಂಘಟನೆಗಳು ಹಾಗೂ ಹಲವಾರು ಜನರು ಇಲ್ಲಿ ಬಂದು ಮಹಾಮಾನವರಿಗೆ ತಮ್ಮ ಅಭಿವಂದನೆಗಳನ್ನು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಹೂವಿನ ಮಾಲೆಯನ್ನು ಹಾಕಿ ವಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಎಲ್ಲಾ ಸಿಬ್ಬಂದಿ ಭಾಗವಹಿಸಿದರು. ಅನಿಲ್ ಪ್ರಧಾನ, ಮಹೇಶ್ ಧರ್ಮರಕ್ಷಿತ, ಉಮೇಶ್ ಬುದ್ಧಾಚಾರ, ಕವಿತಾ ಪ್ರಧಾನ, ಚಾಂದಿನಿ ಪೂಜಾರಿ ಉಪಸ್ಥಿತ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೋಗೆಬಾಳ್ ಗ್ರಾಮದಲ್ಲಿ ಸರ್ಕಾರಿ ಜಮೀನನ್ನು ಉಳ್ಳುವವರು ಅತಿಕ್ರಮಣ ಮಾಡಿಕೊಂಡಿದ್ದು ಇದಕ್ಕೆ ಅಧಿಕಾರಿಗಳು ಕಾರಣ ಎಂದು ರೈತ ಹನುಮಂತಪ್ಪ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದರು. 26 ಎಕರೆ ಸರ್ಕಾರದ ಜಮೀನದ್ದು, ಇದರಲ್ಲಿ ನನ್ನ ಸ್ವಂತ ಜಮೀನನ್ನ ಕೂಡ ಅತಿಕ್ರಮಣ ಮಾಡಿದ್ರು. ಇದನ್ನು ಅಳತೆ ಮಾಡಿ ನನ್ನ ಜಮೀನನ್ನು ನನಗೆ ಕೊಡಿ ಎಂದು ನಾನು ಸರ್ವೆ ಮಾಡಲು ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದೆ. ಆದರೆ ಅಧಿಕಾರಿಗಳು ಸರ್ವೆ ಮಾಡಲು ಅತಿಕ್ರಮಣ ಮಾಡಿದವರ ಜೊತೆ ಶಾಮೀಲಾಗಿ ಕುಂಟು ನೆಪ ಹೇಳಿ ಸರ್ವೆ ಮಾಡದೆ ಹಾಗೆಯೇ ಹೋಗುತ್ತಿದ್ದಾರೆ.
ಐದು ವರ್ಷಗಳ ಕಾಲ ಇದೇ ರೀತಿ ಮಾಡುತ್ತಿದ್ದು ನನಗೆ ಜೀವನ ಎದುರಿಸಲು ತುಂಬಾ ಕಷ್ಟವಾಗುತ್ತಿದೆ. ನನ್ನ ಜಮೀನನ್ನು ನನಗೆ ಕೊಡಿ ಎಂದು ತಹಸೀಲ್ದಾರರನ್ನು ಹಾಗೂ ಕಂದಾಯ ನಿರೀಕ್ಷಕರನ್ನು ಮತ್ತು ಗ್ರಾಮ ಲೆಕ್ಕಿಗರನ್ನ ಬೇಡಿಕೊಂಡ್ರೆ ಅಧಿಕಾರಿಗಳು ನನಗೆ ಜೀವ ಬೆದರಿಕೆ ಹಾಕಿದರು ಎಂದು ಹನುಮಂತಪ್ಪ ಗಂಭೀರವಾದ ಆರೋಪ ಮಾಡಿದರು. ಹೊಲವನ್ನ ಕೊಡಿ, ಇಲ್ಲ ಅಂದ್ರೆ ನನಗೆ ವಿಷವನ್ನ ಕೊಡಿ ಎಂದು ರೈತ ಹನುಮಂತ ತನ್ನ ಅಳಲನ್ನ ತೋಡಿಕೊಂಡರು. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ರೈತನಿಗೆ ನ್ಯಾಯವನ್ನ ಒದಗಿಸಿಕೊಡುತ್ತಾರೆಯೇ ಕಾದು ನೋಡಬೇಕು. ಸರ್, ಇವರೇ ನಮ್ಗೆ ರಕ್ಷಣೆ ಕೊಡೋಲ್ರಿ ಸರ್, ಅವರು ಹೊಲ ಅವ್ರ ಕಡ್ಲಿಂದ ನೀವು ಕಡ್ಲಿ ತಂದು ಹೋರ್ ಅಂತ ಹೇಳ್ತಾರೆ ಸರ್, ಅವ್ರು ರಾತ್ರಿ ರಾತ್ರಿ ಕಡ್ಲಿ ತಂಬರ್ತಾರೆ ಸರ್. ಸರ್, ಅಕ್ರಮವಾಗಿ ಮಾಡ್ಕೊಂಡವ್ರು ಸರ್, ಇಪ್ಪತ್ತಾರಕ್ಕಿಂತ ಐದಾರು ಜಗ್ಗಿ ಮಂದಿ ಇಷ್ಟು ಕೊಡ್ತೀವಿ. ನೀವು ಅಳತಿ ಮಾಡಿದ ಈಗ ಗೊತ್ತಾತ್ರಿ, ಯಾರ್ಯಾರು ಇದು ಕೊಡ್ತಾರೆ ಅವಾಗ ಗೊತ್ತಾತ್ರಿ ಸರ್. ಈಗ ಇದಾಗ್ಲಿಕ್ರೆ ನಾವು ಹೊಲ ಕೊಯ್ಯೋರು ಸರ್, ಈಗ ಅಳತಿ ಆಗ್ಲಿಕ್ರೆ ನಾವು ಹೊಲ ಕೊಯ್ತೀವಿ ರೀ. ಮುಂದೆ ಏನನ್ನ ಕೇಳ್ತಾರೆ ಸರ್? ಮತ್ತೆ ನಾಟಿ ಮಾಡ್ತಾರೆ ಸರ್, ಐದು ವರ್ಷ ಆಯ್ತು ಸರ್. ನಾವು ಇಂಥವ್ರನ್ನ ಕಟ್ಟಿಗೆಂದು ಹೆಂಗ್ ಮಾಡ್ತಾರೆ ಸರ್? ಮತ್ತೆ ಕೊಯ್ತಾರ ಅವ್ರೇ ನಮ್ಗೆ ತುಂಬಾ ಕೂಳಲ್ಲ ಸರ್, ಎಲ್ಲ ನಮ್ಗೆ ರಗಡಾಯ್ತ್ರಿ ಸರ್, ನಾವು ಹೊಲನೇ ಕೊಯ್ಯತ್ರಿ ಸರ್. ರಾಜ್ಯದಲ್ಲಿ ಸಂಪೂರ್ಣ ಮದ್ಯಪಾನ ನಿಷೇಧ ಮಾಡುವಂತೆ ಒತ್ತಾಯಿಸಿ ಮದ್ಯ ವಿರೋಧಿ ಆಂದೋಲನದ ವತಿಯಿಂದ ಶ್ರೀರಾಮ್ ಸೇನಾದ ಮುಖಂಡ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಇಂದಿರಾ ಗಾಜಿನ ಮನೆಯಿಂದ ತಹಸೀಲ್ದಾರ್ ಕಚೇರಿವರೆಗೆ ಮೌನ ಮೆರವಣಿಗೆ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ತಹಸೀಲ್ದಾರರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕುಡಿತದ ಹಾವಳಿಯಿಂದ ಹಲವಾರು ಸಂಸಾರಗಳು ಹಾಳಾಗುತ್ತಿದ್ದು ಹೆಣ್ಣು ಮಕ್ಕಳ ಮೇಲಿನ ಕೌಟುಂಬಿಕ ದೌರ್ಜನ್ಯಗಳ ಸಂಖ್ಯೆಗಳು ಹೆಚ್ಚಾಗುತ್ತಿವೆ. ಕೂಡಲೇ ರಾಜ್ಯ ಸರ್ಕಾರ ಬಿಹಾರ್ ಮಾದರಿಯಲ್ಲಿ ರಾಜ್ಯದಲ್ಲೂ ಸಂಪೂರ್ಣ ಮದ್ಯಪಾನ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ ಮೌನ ಮೆರವಣಿಗೆಯನ್ನು ಮಾಡಿ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರ ಕನಸಾದ ಸಂಪೂರ್ಣ ಮದ್ಯಪಾನ ಪ್ರತಿಬಂಧದೆಡೆಗೆ ಸಾಗಬೇಕು ಎಂಬ ನಿಟ್ಟಿನಲ್ಲಿ ಗಾಂಧೀಜಿಯವರ 150ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಮೌನ ಮೆರವಣಿಗೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ವೀಣಾ ಮಾಧವ್, ಶಾರದಾ ಜಿ ಸೇರಿದಂತೆ ಮುಂತಾದವರು ಇದ್ದರು. ಅತ್ಯಾಚಾರಕ್ಕೆ ಬಲಿಯಾದ ಕುಟುಂಬಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಾಂತ್ವನ ಹೇಳಿದರು. ಶುಕ್ರವಾರ ಸಂಜೆ ಕಲಬುರಗಿ ಜಿಲ್ಲೆಯ ಯಾಕಪುರ ಗ್ರಾಮಕ್ಕೆ ಆಗಮಿಸಿ ಅತ್ಯಾಚಾರಕ್ಕೆ ಬಲಿಯಾದ ಬಾಲಕಿಯ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಂತ್ರಸ್ತೆಯ ಕುಟುಂಬಕ್ಕೆ ವೈಯಕ್ತಿಕ ನೆರವು ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಯಾಕಪುರ ಘಟನೆ ಅತ್ಯಂತ ಹೇಯ ಕೃತ್ಯ, ಇಂತಹ ಘಟನೆಗಳು ಎಲ್ಲಿಯೂ ನಡೆಯಬಾರದು ಎಂದರು. ಜೊತೆಗೆ ಕುಟುಂಬದ ನೆರವಿಗೆ ನಾವು ಯಾವಾಗಲೂ ಇರುತ್ತೇವೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಜಿಲ್ಲಾಧಿಕಾರಿಗಳು ಘಟನೆಯಾದ ನಂತರ ಗ್ರಾಮಕ್ಕೆ ಬಂದು ಭೇಟಿಯಾಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಂಸದ, ಜಿಲ್ಲಾಧಿಕಾರಿಗಳು ಕುಟುಂಬಸ್ಥರಿಗೆ ಭೇಟಿಯಾಗಲು ಬರಬೇಕಾಗಿತ್ತು, ಅದರ ಬಗ್ಗೆ ಅವರ ಜೊತೆ ಮಾತನಾಡಲಾಗುವುದು ಎಂದು ಹೇಳಿದರು. ಶಕ್ತಿ ಕೊಡಲಿ ಅಂತ ಹೇಳಿ ಇವರಿಗೆ ಬೇಡ್ಕೋತೀನಿ. ಮತ್ತು ಇವರ ಜೊತೆಗೆ ನಮ್ಮ ಸರ್ಕಾರ ಇದೆ, ಜನರಿದ್ದಾರೆ, ಪ್ರತಿಯೊಬ್ಬರಿದ್ದಾರೆ. ಇವರು ಇವ್ರ ಜೊತೆ ನಾವು ಇವ್ರ ತೊಂದರೆಯಲ್ಲಿ ನಾವು ಇರ್ತೀವಂತ ಆಶ್ವಾಸನೆ ಕೊಟ್ಟು ಇಂಥ ಘಟನೆಗಳು ಆಗಬಾರದು. ಮುಂದೆ ಈ ಹಳ್ಳಿ ಊರುಗಳದಾಗ ಕೆಲವು ಸಮಸ್ಯೆಗಳಿವೆ. ನಾನು ಆಲ್ರೆಡಿ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲ್ಲ. ಅದರ ಬಗ್ಗೆ ನಾನು ಕೂಡಲೇ ನಾನು ಒಂದು ದೊಡ್ಡ ಮೀಟಿಂಗ್ ಮಾಡಿ ಇದನ್ನು ಹೆಂಗೆ ನಾವು ಇಂಥ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ. ದೆಹಲಿಯಿಂದ ನೇರವಾಗಿ ಯಾಕಪುರ ಗ್ರಾಮಕ್ಕೆ ಬರ್ತಾರೆ, ನಿಮ್ಮ ಹತ್ರ ಸಮಯ ಇದೆ, ಬಟ್ ಜಿಲ್ಲಾಧಿಕಾರಿ ಕಲಬುರಗಿಯಲ್ಲಿ ಇದ್ದು ಈ ಗ್ರಾಮಕ್ಕೆ ಬರೋದಕ್ಕೆ ಅವ್ರ ಹತ್ರ ಸಮಯ ಇಲ್ವಾ? ಏನು ನಿರ್ಲಕ್ಷಣ, ಏನು ಜಾಣ ಕಡು ನೀತಿ? ಇದು ನಾನು ಇಲ್ಲಿ ನಿಮ್ಮ ಊರಿಗೆ ಇಲ್ಲಿ ಬಂದ್ಮ್ಯಾಗ ನನಗೆ ಗೊತ್ತಾಗಿದೆ. ಡಿ ಸಿ ಯಾಕೆ ಬಂದಿಲ್ಲ, ಬರಬೇಕಾಗಿತ್ತು. ನಾನು ಈಗ ಮಾತಾಡ್ತೀನಿ, ಮಾತಾಡಿ ತಿಳ್ಕೊತೀನಿ. ಅವರು ಇಲ್ಲಿ ನಮ್ಮ ಎ ಸಿ ಬಂದಿರ್ಬೇಕು ಕಾಣ್ತದೆ. ಮಹಿಳಾ ಮತ್ತು ಮಕ್ಕಳು ಎ ಸಿ ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಶರಣಪ್ಪ ತಳವಾರ್, ಶೇಖರ್ ಗುತ್ತೆದಾರ್, ರುದ್ರಶೆಟ್ಟಿ ಪಡಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೈದರಾಬಾದ್ನಲ್ಲಿ ನಡೆದ ಎನ್ಕೌಂಟರ್ ಸ್ವಾಗತಾರ್ಹವಾಗಿದೆ, ಆದರೆ ವೈಒಸಿ ಸೇರಿದಂತೆ ಹಲವರು ಇದನ್ನ ವಿರೋಧಿಸುತ್ತಿರುವುದನ್ನು ಖಂಡನೀಯವಾಗಿದೆ ಎಂದು ಶ್ರೀರಾಮ್ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಶನಿವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶುವೈದ್ಯ ಅತ್ಯಾಚಾರವಾಗಿ ಕೊಲೆಯಾದ ಸಂದರ್ಭದಲ್ಲಿ ಯಾರು ಕೂಡ ಬರಲಿಲ್ಲ, ಶೋಕ ಸಂದೇಶಗಳನ್ನು ಕೂಡ ನೀಡಲಿಲ್ಲ. ಆದರೆ ಈಗ ದೇಶವೇ ಸ್ವಾಗತಿಸುತ್ತಿರುವ ಎನ್ಕೌಂಟರ್ನ ಕೆಲವು ಜನರು ವಿರೋಧಿಸುತ್ತಿರುವುದು ಖಂಡನೀಯವಾಗಿದೆ ಎಂದರು. ಪಶು ವೈದ್ಯೆಯನ್ನ ಅಮಾನವೀಯವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಅಪರಾಧಿಗಳಿಗೆ ಪೊಲೀಸ್ ಇಲಾಖೆ ಶಿಕ್ಷೆ ನೀಡಿರುವುದು ಸ್ವಾಗತಾರ್ಹವಾಗಿದೆ. ಆದರೆ ಪಿ ಚಿದಂಬರಂ ಮಗ ಮೇನಕಾ ಗಾಂಧಿ ಹಾಗೂ ಒವೈಸಿ ಅವರು ಇದನ್ನು ವಿರೋಧಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ದೇಶದ ಭದ್ರತೆಗೆ ಈ ಎನ್ಕೌಂಟರ್ ಮಾದರಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ದೇಶವೇ ಸ್ವಾಗತಿಸುತ್ತಿದೆ. ಆದರೆ ಓವೈಸಿಯಂತಹ ನೀಚರು ಇದನ್ನು ವಿರೋಧಿಸಿ ಪೊಲೀಸ್ ಇಲಾಖೆಯ ವಿರುದ್ಧ ತಿರುಗಿ ಬಿದ್ದಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಆ ಮಹಿಳೆಯನ್ನ ಕೊಂದಿದ್ದು ರೇಪ್ ಮಾಡಿದ್ದು ಇದನ್ನ ಯೋಚನೆ ಮಾಡಬೇಕು, ಒಂದ್ಸಲ ನೆನಪು ಮಾಡಬೇಕು. ಅವರ ತಂದೆ ತಾಯಿ ಅವರ ಮನೆಯಲ್ಲಿ ಏನಾಗುತ್ತೆ, ಏನಾಗಬಹುದು, ಆ ಮಹಿಳೆ ಸಾವಿನ ಸಮಯದಲ್ಲಿ ಏನಾಗಿರಬಹುದು, ಅದನ್ನು ಬಿಟ್ಟು ಇವತ್ತು ಎನ್ಕೌಂಟರ್ ರೇಪಿಸ್ಟ್ಗಳು ಅತ್ಯಂತ ಅಮಾನುಷವಾಗಿ ಕೊಂದಂಥವ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇರು, ಮೇನಕಾ ಗಾಂಧಿ ಇರ್ಬೋದು, ಕೀರ್ತಿ ಚಿದಂಬರಮ್ಮನ ಮಗ ಇರ್ಬೋದು, ಹೀಗೆ ಬೇರೆ ಬೇರೆಯವರೆಲ್ಲ ಖಂಡಿಸ್ತಾರೆ, ವಿರೋಧಿಸ್ತಾ ಇದ್ದಾರೆ. ನಾನು ಇದನ್ನು ತಪ್ಪು ಅಂತ ಹೇಳ್ತೇನೆ. ಈಗ ಇಡೀ ದೇಶ ಪೊಲೀಸರ ಪರವಾಗಿ, ಎನ್ಕೌಂಟರ್ ಪರವಾಗಿದೆ. 99% ಇಡೀ ದೇಶದಲ್ಲಿ ಇವತ್ತು ಎನ್ಕೌಂಟರ್ ಪರವಾಗಿದೆ. ಮತ್ತು ಈ ರೀತಿಯ ಶಿಕ್ಷೆ ಯಾಕೆ ಆಗ್ತಾ ಇದೆ, ಎನ್ಕೌಂಟರ್ ಯಾಕೆ ಆಗ್ತಾ ಇದೆ ಅಂದರೆ ಕೋರ್ಟಿನ ಡಿಲೇ ಮೂಲಕ. ಕೋರ್ಟು ಇದರಿಂದ ಪಾಠ ಕಲಿಬೇಕು. ಇಮ್ಮಿಡಿಯೇಟ್ ಕೋರ್ಟ್ ನ್ಯಾಯ ಕೊಟ್ಟರೆ ಈ ರೀತಿಯ ಪ್ರಕರಣಗಳು ಆಗುವುದಿಲ್ಲ ಅಂತನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಒಂದು ಸಂದೇಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅತ್ಯಾಚಾರಕ್ಕೆ ಬಲಿಯಾದ ಕುಟುಂಬಕ್ಕೆ ಎನ್ಇಕೆಆರ್ಟಿಸಿ ಮಾಜಿ ಅಧ್ಯಕ್ಷ ಇಲಿಯಾಸ್ ಭಗವಾನ್ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶುಕ್ರವಾರ ಸಂಜೆ ಕಲಬುರಗಿ ಜಿಲ್ಲೆಯ ಯಕಪುರ ಗ್ರಾಮಕ್ಕೆ ಆಗಮಿಸಿ ಅತ್ಯಾಚಾರಕ್ಕೆ ಬಲಿಯಾದ ಬಾಲಕಿಯ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಸಂತ್ರಸ್ತೆಯ ಕುಟುಂಬಕ್ಕೆ ವೈಯಕ್ತಿಕ ನೆರವು ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಯಕಪುರದಲ್ಲಿ ಇಷ್ಟು ದೊಡ್ಡ ಘಟನೆಯಾಗಿದ್ದು ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕುಟುಂಬಸ್ಥರಿಗೆ ಭೇಟಿಯಾಗಲು ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಸರ್ಕಾರ ಎಚ್ಚೆತ್ತು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು, ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಇಲಿಯಾಸ್ ಭಗವಾನ್ ಹೇಳಿದರು. ಸಿಕ್ರಿಯಾ ಬಾನು ಕಾ ಜೊ ರೇಪ್ ಕರ್ಕೆ ಸೆ ಜಾನ್ ಸೆ ಮಾರಾ ಗಯಾ ವೋ ದರಿಂದೆ ಕೋ ಸಬ್ಸೆ ಸಖ್ತ್ ಸಜಾ ದೇನೆ ಕೆ ಲಿಯೆ ಹಮ್ ಸಬ್ ಯಹಾಂ ಪೆ ಜಮಾ ಹುಯೆ ಹೈ ಔರ್ ಲಡ್ಕಿ ಕೆ ವಾಲಿದೈನ್ ಸೆ ಭಿ ಹಮ್ನೆ ಅಭಿ ಇಸ್ ಮುಲಾಕಾತ್ ಕಿ ಉನ್ಕಾ ಏಕ್ ಹಿ ಡಿಮಾಂಡ್ ಹೈ ಕೆ ಭಿ ಉಸ್ಕೋ ಜಲ್ದ್ ಸೆ ಜಲ್ದ್ ಫಾಂಸಿ ಕಿ ಸಜಾ ದಿ ಜಾಯೆ ಔರ್ ಅಫ್ಸೋಸ್ ಕಿ ಬಾತ್ ಹೈ ಹಮಾರೆ ಡೆಪ್ಟಿ ಕಮಿಷನರ್ ಗುಲ್ಬರ್ಗಾ ಅಭಿ ತಕ್ ಆಕೆ ವಿಸಿಟ್ ನೀ ಕರೆ ತೋ ಇಸ್ಸೆ ಅಂದಾಜಾ ಲಗಾಯೆ ಕ್ಯಾ ಕಿತ್ನಿ ಲಾಪರ್ವಾಹಿ ಹೈ ಹಮಾರೆ ಅಡ್ಮಿನಿಸ್ಟ್ರೇಷನ್ ಮೇ ಇತನಾ ಬಡಾ ಹದೇಸಾ ಹುವಾ ವೋ ಭಿ ಹಮಾರೆ ಗಾಂವ್ ಮೇ ಹಮಾರೆ ಡಿಸ್ಟ್ರಿಕ್ಟ್ ಮೇ ತೋ ಡಿ ಸಿ ಸಾಹಬ್ ಜಲ್ದ ಸೆ ಜಲ್ದ ಆಕೆ ವಿಸಿಟ್ ಕರೆ ಔರ್ ಸಂಸದ ಮೇ ತಕ್ ಚರ್ಚಾ ಚಲ ರಹಾ ಹೈ ಗೋವಿಂದ ಕಾರಜೋಳ ಸಬ್ ಸಿರ್ಫ್ ಏಕ್ ಮೆಸೇಜ್ ಕರ್ತೆ ಹೈ ಕಿ ಮುಜೆ ದುಃಖ ಹೋ ಗಯಾ ಬೋಲ್ ಕೆ ಮೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಏಕ್ ಬಾದ್ ಆಪ್ ಏಕ್ ವಿಸಿಟ್ ಕರ್ನೆ ಕಾ ಉನ್ಕಾ ಫರ್ಜ್ ರಹತಾ ಹೈ ತೋ ದೇಖೆಂಗೆ ನಾ ಅಗರ್ ದೋ ತೀನ್ ದಿನ ಮೇ ವೋ ಲೋಗ್ ಯಹಾಂ ನಹಿ ಆಯೆ ಔರ್ ಇಸ್ಕಾ ಆಕ್ಷನ್ ನಹಿ ಲಿಯಾ ಗಯಾ ತೋ ಗುಲ್ಬರ್ಗಾ ಮೇ ಬಹುತ್ ಬಡಾ ಪ್ರೊಟೆಸ್ಟ್ ಕರೆಂಗೆ ಹಮ್ ಲೋಗ್. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.